ಫ್ರಂಟ್ ವೀಲ್ಗೆ ಚೆನ್ನಾಗಿರೋ ಟೈರ್ ಹಾಕೋಣ, ಟೈರ್ ರೊಟೇಟ್ ಮಾಡ್ಕೊಂಡು ನೀಟಾಗಿ ಇರ್ತೀವಿ. ಬ್ಯಾಕ್ ವೀಲ್ ಸ್ವಲ್ಪ ಹೋಗಿದ್ರು ಪರವಾಗಿಲ್ಲ, ಬಟ್ ಫ್ರಂಟ್ ವೀಲ್ ತುಂಬ ಇಂಪಾರ್ಟೆಂಟ್, ಯಾಕಂದ್ರೆ ಸ್ಟಿಯರಿಂಗು ಸ್ಟಿಯರಿಂಗ್ ಸ್ಟೆಬಿಲಿಟಿ ಎಲ್ಲ ಬರುತ್ತೆ. ಒಂದು ವಾಟರ್ ಸ್ವಲ್ಪ ಇದೆ, ಸ್ವಲ್ಪ ಒಂದು ಸಣ್ಣ ಲೇಯರ್ ಇದೆ ಅಂತ ಅನ್ಕೊಳ್ಳಿ. ಒಂದ್ ಕಡೆ ಇವಾಗ ನಾವು ಹೋಗ್ತಾ ಇರ್ತೀವಿ, ಒಂದು ಡಿವೈಡರ್ ಪಕ್ಕ ಒಂದು ಸ್ವಲ್ಪ ನೀರು ಸೇರಿರುತ್ತೆ, ಫುಲ್ ರೋಡ್ ಫುಲ್ ಇರಲ್ಲ, ಯಾವತ್ತೂ ಅದರ ಮೇಲೆ ಅದೇ ಸ್ಪೀಡಲ್ಲಿ ಹೋಗ್ಬೇಕು. ಓಕೆ ಓಕೆ, ಸ್ಲೋ ಮಾಡ್ಕೊಂಡು ಸ್ಲೋ ಮಾಡಬೇಕು. ಅದು ನೀವು ಅದೇ ಸ್ಪೀಡಲ್ಲಿ ಏನಾಗುತ್ತೆ, ಅಷ್ಟು ಲಿಫ್ಟ್ ಆಗುತ್ತೆ ವೀಲು. ಕಳೆದ ಒಂದೆರಡು ದಿನಗಳಿಂದ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ಮಳೆ ಯಾವ ರೀತಿ ಇದೆ ಅಂದ್ರೆ, ಈ ಮಳೆಗಾಲದಲ್ಲೂ ಕೂಡ ಈ ರೀತಿ ಮಳೆ ಬಂದಿತ್ತೋ ಇಲ್ವೋ? ಸೊ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಯೋಚನೆ ಬರೋದು ಏನಂದ್ರೆ, ಆರಾಮಾಗಿ ಕೆಲ್ಸಕ್ಕೇನು ಹೋಗ್ದೆ ಮನೇಲಿ ಇದ್ಕೊಂಡು ಏನಾರೆಲ್ಲ ಮಾಡ್ಕೊಂಡು ತಿನ್ಕೊಂಡು ರೆಸ್ಟ್ ಮಾಡೋಣ ಅಂತ ತುಂಬಾ ಅನ್ಸುತ್ತೆ. ಬಟ್ ಈ ಅನ್ಸೋ ಅಂತ ಒಂದು ಹೊತ್ತಿಗೆ ನಮ್ಮ ಮನಸ್ಸಲ್ಲಿ ಇನ್ನೊಂದು ಸಮಸ್ಯೆನೂ ಕೂಡ ನಮ್ಮ ಮನಸ್ಸಲ್ಲಿ ಬರುತ್ತೆ, ಅದೇನಂದ್ರೆ ನಮ್ಮ ಗಾಡಿಗಳು. ಸೊ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಗೊತ್ತಿರೋ ತರ ಇದೇ ರೀತಿ ಮಳೆ ಬರ್ತಾ ಇದ್ರೆ ಖಂಡಿತ ಫ್ಲಡ್ ಆಗ್ತಾ ಇದೆ. ಆಲ್ರೆಡಿ ನಿಮಗೆ ಗೊತ್ತೇ ಇದೆ ಹೆಬ್ಬಾಳದಲ್ಲಿ ತುಂಬಾ ಫ್ಲಡ್ ಇದೆ. ಸೊ ಅಲ್ಲಿನ ಜನರಿಗೆ ಅವರ ಒಂದು ವೆಹಿಕಲ್ಸ್ ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಸೊ ಬೇಸ್ಮೆಂಟ್ ಅಲ್ಲೆಲ್ಲ ಕಾರ್ ಪಾರ್ಕ್ ಮಾಡಿದಾಗ ನೀರ್ ಬರ್ತಾ ಇದೆ, ಅಂಡ್ ನೀರ್ ಬಂದಾದ್ಮೇಲೆ ಅದನ್ನ ಏನ್ ಮಾಡ್ಬೇಕು ತುಂಬಾ ಜನರಿಗೆ ಗೊತ್ತಿಲ್ಲ, ನೀರಿನಿಂದ ಯಾವ ರೀತಿ ಗಾಡಿನ ರಕ್ಷಣೆ ಮಾಡ್ಬೇಕು ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇದಕ್ಕೆಲ್ಲ ಪರಿಹಾರ ಕೊಡೋದಕ್ಕೆ ಅಂತ ನಮ್ ಜೊತೆ ಇದ್ದಾರೆ ರಂಜಿತ್ ಅವರು. ಸೊ ರಂಜಿತ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ನಮ್ಮ ಎಲ್ಲಾ ವಿಡಿಯೋಸ್ ಅಲ್ಲೂ ಬರ್ತಾ ಇದಾರೆ ಆಫ್ ಬೀಟ್ ವಿಡಿಯೋಸ್ ಅಲ್ಲೆಲ್ಲ. ಸೊ ಈ ವಿಡಿಯೋಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ವಿಡಿಯೋ, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಸೊ ನಿಮ್ಗೆ ಗೊತ್ತೇ ಇದೆ ತುಂಬಾನೇ ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ. ಈ ಟೈಮಲ್ಲಿ ನಮ್ಮ ಜನರಿಗೆ ಸ್ಟ್ರೈಟ್ ಆಗಿ ಪಾಯಿಂಟ್ಗೆ ಬರೋಣ, ನಮ್ಮ ಜನರಿಗೆ ಈ ಒಂದು ಟೈಮಲ್ಲಿ ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು, ಬ್ಯಾಂಗ್ಳೂರ್ ಅಂತ ಏರಿಯಾದಲ್ಲಿ ಬೇಸ್ಮೆಂಟ್ ತುಂಬಾ ಪಾರ್ಕಿಂಗ್ ಎಲ್ಲ ತುಂಬಾ ಇದೆ. ಸೊ ಇಂತಹ ಒಂದು ಕಡೆ ಯಾವ ರೀತಿ ಇದನ್ನ ರಕ್ಷಣೆ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತುಂಬಾ ಜನರಿಗೆ ಅವರ ವೆಹಿಕಲ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನಮಗೆ ಒಂದಷ್ಟು ಟಿಪ್ಸ್ಗಳನ್ನ ಕೊಡಬೇಕು, ಅಂದ್ರೆ ಫ್ಲಡ್ ಇಂದ ನೀರಿಂದ ನಮ್ಮ ವೆಹಿಕಲ್ನ ಯಾವ ರೀತಿ ರಕ್ಷಣೆ ಮಾಡಬಹುದು, ಅದಕ್ಕಿಂತ ಮುಂಚೆ ಯಾವ ರೀತಿ ನಾವು ಏನೇನು ಪ್ರಿಕಾಷನ್ಸ್ ತಗೋಬೇಕು, ಇನ್ ಕೇಸ್ ನೀರ್ ಬಂದ್ರು ಕೂಡ ನಾವು ಅದನ್ನ ಯಾವ ರೀತಿ ಸರಿ ಮಾಡ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ಹೇಳಬೇಕು. ಅಂಡ್ ನಮ್ಮ ವೀಕ್ಷಕರಿಗೂ ಖಂಡಿತ ಎಲ್ರಿಗೂ ವೆಲ್ಕಮ್ ಟು ಟ್ವೀಕ್ 7. ಇವಾಗ ನೋಡಿ ನಮಗೂ ತುಂಬಾ ಕಾಲ್ ಬರ್ತಾ ಇದೆ ಎಲ್ಲ ಕಡೆಯಿಂದ, ಏನಂದ್ರೆ ಜಂಪ್ ಸ್ಟಾರ್ಟ್ ಮಾಡ್ಕೊಡಿ, ಬ್ಯಾಟ್ರಿ ಡೌನ್ ಆಗಿದೆ, ಗಾಡಿ ನಿಲ್ಸಿದ್ದಾರೆ. ಸೊ ಇದೆಲ್ಲ ಅಂದ್ರೆ ನಾವು ಮೊದ್ಲು ನೋಡ್ಬೇಕಾಗಿರೋದು ನಾವು ಎಲ್ಲಿ ಗಾಡಿ ನಿಲ್ಸಿದೀವಿ. ನಾವು ಇವಾಗ -2 -1 ಅಂಡರ್ಗ್ರೌಂಡ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ರೆ ತುಂಬಾ ರಿಸ್ಕ್, ಆದಷ್ಟು ಅವಾಯ್ಡ್ ಮಾಡ್ಬೇಕು. ನಮಗೆ ಆಲ್ರೆಡಿ ಗೊತ್ತಿದೆ ಇನ್ನ 2-3 ದಿನ ಇದೇ ರೀತಿ ಸಿಚುವೇಶನ್ ಕಂಟಿನ್ಯೂ ಆಗುತ್ತೆ ಅಂತ. ಸೊ ಅಂತ ಸಿಚುವೇಶನ್ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಇನ್ನೊಂದು ಏನಂದ್ರೆ ಕವರ್ಡ್ ಏರಿಯಾದಲ್ಲಿ ಪಾರ್ಕಿಂಗ್ ಮಾಡ್ಬೇಕು, ಯಾಕಂದ್ರೆ ನಾನು ಹೇಳಿದೆ ಇವಾಗಲೇ ನಮ್ಗೆ ಹೈಯೆಸ್ಟ್ ಕಾಲ್ಸ್ ಬರ್ತಾ ಇರೋದು ಇವಾಗ ಜಂಪ್ ಸ್ಟಾರ್ಟಿಗೋಸ್ಕರ, ಬ್ಯಾಟ್ರಿ ಡೌನ್ ಆಗಿದೆ ಅಂತ. ಸೊ ಇದೇನಕ್ಕೆ ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಹ್ಯುಮಿಡಿಟಿ ಇರೋದ್ರಿಂದ ಬ್ಯಾಟ್ರಿ ಸ್ವಲ್ಪ ಬೇಗನೆ ಡ್ರೈ ಆಗುತ್ತೆ. ಸೊ ಆದಷ್ಟು ಕವರ್ಡ್ ಏರಿಯಾ, ಓಪನ್ ಏರಿಯಾವನ್ನು ಅವಾಯ್ಡ್ ಮಾಡಿ ಆದಷ್ಟು ಕವರ್ಡ್ ಏರಿಯಾದಲ್ಲಿ ಪಾರ್ಕಿಂಗ್ ಮಾಡ್ಬೇಕು. ಅಂದ್ರೆ ಫ್ಲೋರ್ ಅಲ್ಲಿ ನೀರು ಅಂತದ್ದು ಎಲ್ಲ ಕಮ್ಮಿ ಇರಬೇಕು, ನೀರು ವಾಟರ್ ಕಂಟೆಂಟ್ ಎಲ್ಲ ಕಮ್ಮಿ ಇರಬೇಕು. ಡ್ರೈ ಸರ್ಫೇಸ್ ಮೇಲೆ ಪಾರ್ಕ್ ಮಾಡಿದ್ರೆ ಬ್ಯಾಟ್ರಿ ಲೈಫ್ ನಾವು ಇದು ಮಾಡ್ಕೋಬಹುದು. ಅದು ಅಲ್ಲಾಂದ್ರೆ ನೀವು ಆಲ್ರೆಡಿ ಬ್ಯಾಟ್ರಿ ಹೆಲ್ತ್ ಎಲ್ಲ ಚೆಕಪ್ ಮಾಡ್ಕೊಂಡು ಇರಬೇಕು. ಅಂದ್ರೆ 3 months ಒಂದು ಚೆಕಪ್ ಮಾಡಿಸ್ಕೊಳ್ಳಿ, ನಿಮ್ಮ ನಿಯರ್ ಬೈ ಸರ್ವಿಸ್ ಸೆಂಟರ್ ಅಲ್ಲಿ ಎಲ್ಲಾದ್ರೂ ಬ್ಯಾಟ್ರಿ ಡಿಸೇಲ್ಡ್ ವಾಟರ್, ಬ್ಯಾಟ್ರಿ ಟರ್ಮಿನಲ್ ನೀಟಾಗಿ ಕ್ಲೀನ್ ಮಾಡಿ ಇದು ಮಾಡಿಸ್ಕೊಳ್ಳಿ, ಲೂಬ್ರಿಕೇಟ್ ಮಾಡ್ಕೊಳ್ಳಿ, ಆಮೇಲೆ ಪ್ರೊಟೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ನಾವು ನೆಕ್ಸ್ಟ್ ಏನ್ ನೋಡ್ಬೇಕು ಅಂದ್ರೆ, ನೀವು ಇವಾಗ ವೆಹಿಕಲ್ ಎಲ್ಲಾದ್ರೂ ಹೊರಡಬೇಕು, ಅದಕ್ಕಿಂತ ಮುಂಚೆ ಏನ್ ನೋಡ್ಬೇಕು ಅಂದ್ರೆ, ಇವಾಗ ಮಳೆ ಬರ್ತಾ ಇದೆ, ಎಲ್ಲೇ ಹೋದ್ರೂ ಕರ್ನಾಟಕ ಫುಲ್ ಮಳೆ ಇದೆ ಇವಾಗ. ಸೊ ಲೈಟ್ಸ್ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಇವಾಗ ಫಾರ್ ಎಕ್ಸಾಂಪಲ್ ಹೆಡ್ ಲೈಟ್, ಫಾಗ್ ಲ್ಯಾಂಪ್ ಎಲ್ಲ ವರ್ಕಿಂಗ್ ಇರಬೇಕು, ಎನ್ಶೂರ್ ಮಾಡ್ಕೊಳ್ಳಿ. ಹೈ ಬೀಮ್, ಲೋ ಬೀಮು ಎಲ್ಲ ವರ್ಕಿಂಗ್ ಇರಬೇಕು, 4-way ಇಂಡಿಕೇಟರ್ಸ್, ಬ್ರೇಕ್ ಲೈಟ್ಸ್ ಎಲ್ಲ ವರ್ಕಿಂಗ್ ಇರಬೇಕು, ಅದನ್ನ ಎನ್ಶೂರ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಖುದ್ದಾಗಿ ಮಾಡ್ಕೊಳ್ಳೋ ಟಿಪ್ಸ್ ಏನಾದ್ರು? ಫಾಗ್ ಲ್ಯಾಂಪ್ ಅಂದ್ರೆ ಇವಾಗ ಏನಾಗ್ತಿದೆ, ಹೆಚ್ಚಿನವರು ಹೆಡ್ ಲೈಟ್ಗೆ ಎಲ್ಲೋ ಲೈಟ್ ವೈಟ್ ಲೈಟ್ ಆಗ್ತಾ ಇದಾರೆ, ಎಲ್ಲೋ ಲೈಟ್ ತೆಗೆದು. ಸೊ ವೈಟ್ ಲೈಟ್ ಇಂದ ಏನಾಗುತ್ತೆ, ನೀವು ಹೈವೇ ಅಲ್ಲಿ ತುಂಬಾ ಜೋರಾಗಿ ಮಳೆ ಬಂದಾಗ ನಿಮ್ಗೆ ಏನು ಕಾಣಿಸಲ್ಲ, ನೀರೆಲ್ಲ ನೀರು ಸಣ್ಣ ಸಣ್ಣ ಪಾರ್ಟಿಕಲ್ ಫುಲ್ ವೈಟಿಶ್ ಕಾಣುತ್ತೆ. ವೈಟ್ ಇಶ್ ಅಂದ್ರೆ ಏನು ಕರಲ್ಲ, ನೀವು ಮಿಸ್ಟ್ ಅಲ್ಲಿ ಫಾಗ್ ಅಲ್ಲೆಲ್ಲ ಗಾಡಿ ಓಡಿಸುವಾಗ ಯಾವ ರೀತಿ ಇರುತ್ತೆ, ತುಂಬಾ ಡಿಸ್ಟೆನ್ಸ್ ಕಾಣಲ್ಲ. ಅಂತ ಕೇಸಸ್ ಅಲ್ಲಿ ವೈಟ್ ಲೈಟ್ ತುಂಬಾ ಎಫೆಕ್ಟ್ ಆಗುತ್ತೆ, ಅಂದ್ರೆ ಪಾಸಿಟಿವ್ ಸೈಡ್ ಅಲ್ಲ ನೆಗೆಟಿವ್ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಫಾಗ್ ಲ್ಯಾಂಪ್ ಬೆಟರ್ ಯಾವತ್ತು ನೀವು ಎಲ್ಇಡಿ ಲೈಟ್ಸ್ ಆಗಿಸ್ಕೋಬಾರ್ದು, ಅದು ಎಲ್ಲೋನೇ ಇರ್ಲಿ, ವೈಟ್ ಲೈಟ್ ಹಾಕ್ಲೇಬಾರ್ದು ಯಾವ್ದೇ ಕಾರಣಕ್ಕೂ, ಅದು ಎಲ್ಲೋನೇ ಇರ್ಲಿ, ಅವ್ರು ನಿಮ್ಗೆ ಮಳೆಯಲ್ಲಿ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ. ನೆಕ್ಸ್ಟ್ ಇರುವಂತದ್ದು ಮಳೆಯಲ್ಲಿ ನೀವು ಎಲ್ಲ ಲೈಟ್ಸ್ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ವೈಪರ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು. ವೈಪರ್ ಯಾವ್ದೇ ಕಾರಣಕ್ಕೂ ಹಾರ್ಡ್ ಆಗಿರ್ಬಾರ್ದು, ಹಾರ್ಡ್ ಆಗಿದ್ರೆ ಕ್ಲೀನ್ ಆಗುವಾಗ ಲೈನ್ಸ್ ಬರುತ್ತೆ, ಲೈನ್ಸ್ ಆಗಿದ್ರೆ ಖಂಡಿತ ಚೇಂಜ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನೀವು ಹೈವೇ ಅಲ್ಲಿ ಹೋಗುವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಬೇರೆ ಇರುತ್ತೆ, ತುಂಬಾ ಬೆಟರ್ ಎಕ್ಸ್ಪೀರಿಯನ್ಸ್. ಬರೀ ಒಂದು 500 rupees ಖರ್ಚು ಮಾಡಿದ್ರೆ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ನೀವು ಅಷ್ಟು ಕಷ್ಟಪಟ್ಟು ಓಡಿಸಬೇಕಾದ ಅವಶ್ಯಕತೆ ಇಲ್ಲ. ಯೋಚನೆ ಮಾಡಿ, ಜಸ್ಟ್ ಈಗ ಫುಲ್ ಮಳೆಯಲ್ಲಿ ವೈಪರ್ ಹಾಳಾಗ್ಬಿಡುತ್ತೆ ಅಂದ್ರೆ ಏನಾಗ್ಬೋದಲ್ಲ, ಏನಿಲ್ಲ, ಗಾಡಿ ಸೈಡ್ ಹಾಕೊಂಡು ಮಲ್ಕೋಬೇಕಾಗುತ್ತೆ, ಬೇರೆ ಏನ್ ಮಾಡಕ್ಕಾಗಲ್ಲ. ವೈಪರ್ ತುಂಬಾ ಇಂಪಾರ್ಟೆಂಟ್, ವೈಪರ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ವೈಪರ್ ಕ್ಲೀನ್ ಕೂಡ ಕರೆಕ್ಟ್ ಆಗಬೇಕು. ಎಷ್ಟು ಬರುತ್ತೆ ಪ್ರೈಸ್ ಒಂದು ವೈಪರ್ ನಾವು ಚೇಂಜ್ ಮಾಡ್ಸೋದು? ಏನ್ ಒಂದು ವೈಪರ್ ಬ್ಲೇಡ್ ಒಂದು ಚಿಕ್ಕದು ಒಂದು ದೊಡ್ಡದು ಬರುತ್ತೆ, ನೀವು ಒಂದು ಲೋವರ್ ಕಾಸ್ಟ್ ಅಲ್ಲ
ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ವೈಪರ್ ಹೇಗೆ ಹಾಕೋದು ಅಂತ ನನಗೆ ಗೊತ್ತಾಗುತ್ತೆ. ಆನ್ಲೈನ್ ತರಿಸ್ಕೊಳ್ಳಿ ಅಥವಾ ನಿಯರ್ ಬೈ ಪೆಟ್ರೋಲ್ ಪಂಪ್ ಅಲ್ಲಿ ಸಿಗುತ್ತೆ, ನಿಯರ್ ಬೈ ಎಲ್ಲ ಸರ್ವಿಸ್ ಸೆಂಟರ್ ಅಲ್ಲೂ ಇರುತ್ತೆ. ಇನ್ನು ಅದರಲ್ಲೂ ಬೇರೆ ಪ್ರೀಮಿಯಂ ಅಂತ ಇಲ್ಲ, ನಿಮ್ಗೆ ಯಾವ ರೀತಿ ಅಫೋರ್ಡ್ ಮಾಡ್ಬೋದು ಆ ರೀತಿ ಹಾಕಿಸ್ಕೋಬಹುದು, ಯಾವ್ದಾದ್ರು ಹಾಕಿಸ್ಕೋಬಹುದು ಆ ತರ, ಅದರಲ್ಲಿ ಬೇರೆ ಏನಿಲ್ಲ. ನೆಕ್ಸ್ಟ್ ಬರುವಂತದ್ದು ಮೋಸ್ಟ್ ವೈಪರ್ ಫ್ಲೂಯಿಡ್ ಇರುತ್ತೆ, ಶಾಂಪು ಯೂಸ್ ವೈಪರ್ ಶಾಂಪು ಅಂತಲೇ ಬರುತ್ತೆ, ಅದನ್ನೇ ಯೂಸ್ ಮಾಡಿ ಯಾವುದೇ ಕಾರಣಕ್ಕೆ. ಅದು ಗ್ಲೀಸ್ ಗ್ಲಾಸ್ ಕ್ಲೀನಿಂಗ್ ಪ್ರಾಪರ್ ಆಗಿ ಮಾಡುತ್ತೆ, ವೈಪರ್ ನಿಮ್ಮ ಲೈಫನ್ನ ಜಾಸ್ತಿ ಮಾಡುತ್ತೆ, ನಿಮಗೆ ಯಾವುದೇ ರೀತಿಯ ಡರ್ಟ್ ಇರಲ್ಲ ವೈಪರಲ್ಲಿ, ನೀಟಾಗಿ ಕ್ಲೀನ್ ಆಗಿ ಇರುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದೇನು, ಈಗ ವೈಪರ್ ಆಯಿತು, ಹೆಡ್ ಲೈಟ್ ಆಯಿತು, ಆ್ಯಂಡ್ ಫಾಗ್ ಲೈಟ್ಸ್ ಎಲ್ಲ ಆಯಿತು. ನೆಕ್ಸ್ಟ್ ನಾವು ಇವಾಗ ನಾವೆಲ್ಲ ಓಡ್ತಾ ಇದ್ದೀವಿ, ನಾವು ಇವಾಗ ಲೈಟ್ ಚೆಕ್ ಮಾಡಿದ್ದೀವಿ, ವೈಪರ್ ಚೆಕ್ ಮಾಡಿದ್ವಿ, ಎಲ್ಲ ಕರೆಕ್ಟ್ ಇದೆ. ನೆಕ್ಸ್ಟ್ ಒಳಗಡೆ ಎ ಸಿ ವರ್ಕ್ ಇದೆಯಾ ಚೆಕ್ ಮಾಡಿ, ಯಾಕಂದ್ರೆ ಎ ಸಿ ವರ್ಕ್ ಇಲ್ಲ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅದು ಮಳೆಯಲ್ಲಿ ಓಡ್ಬೇಕಾದ್ರೆ ಮಿಸ್ಟ್ ಫಾರ್ಮ್ ಆದ್ರೆ ನಿಮ್ಗೆ ಏನು ಕಾಣಲ್ಲ, ಅಲ್ಲಿ ಒಂದು ಕೈಯಿಂದ ಹಳೆ ಗಾಡಿಯಲ್ಲಿ ಜೀಪಲ್ಲೆಲ್ಲ ಬಟ್ಟೆ ಎಲ್ಲ ಹಾಕಿಸ್ತಾರಲ್ಲ ಆ ತರ ಮಾಡ್ಬೇಕಾಗುತ್ತೆ. ಸೊ ಎ ಸಿ ವರ್ಕಿಂಗ್ ಇದೆಯಾ ನೋಡ್ಕೊಳ್ಳಿ. ಎರಡನೇದು ಬಂದ್ಬಿಟ್ಟು ಬ್ರೇಕ್ಸ್, ಬ್ರೇಕ್ಸ್ ರೀಸೆಂಟ್ಲಿ ಸರ್ವಿಸ್ ಮಾಡಿರ್ಬೇಕು ಖಂಡಿತ, ಅಥವಾ ನಿಮ್ ಪ್ರೀವಿಯಸ್ ಸರ್ವಿಸ್ ಅವ್ರು ಹೇಳಿರ್ಬೇಕು ನೆಕ್ಸ್ಟ್ ಸರ್ವಿಸ್ ಅಂತ ಓಡುತ್ತೆ ಅಂತ. ಇವಾಗ ಇಲ್ಲ ಅಡ್ಜಸ್ಟ್ ಮಾಡಿ ಕೊಡಿ, ನೀವು ಸರ್ವಿಸ್ ಅಲ್ಲಿ ಹೇಳಿರ್ತೀರಾ ಅಡ್ಜಸ್ಟ್ ಮಾಡಿ ಕೊಡಿ ಅಂತ ಆ ತರ ಸಿಚುವೇಶನ್ ಇದೆ, ದಯವಿಟ್ಟು ನೀವು ಎಲ್ಲಾದ್ರೂ ಓಡೋದ್ರ ಮುಂಚೆ ಅದನ್ನೇನಿದೆ ಸಾಲ್ವ್ ಮಾಡ್ಕೊಳ್ಳಿ. ಆಮೇಲೆ ಟೈರ್, ಟೈರು ಆದಷ್ಟು ಚೆನ್ನಾಗಿರೋ ಟೈರ್ನ, ಫ್ರಂಟ್ ವೀಲ್ ಡ್ರೈವ್ ವೆಹಿಕಲ್ ಅಂದ್ರೆ ಚೆನ್ನಾಗಿರೋ ಟೈರ್ ನ ಫ್ರಂಟ್ ವೀಲ್ಗೆ ಹಾಕಿ, ಯಾಕಂದ್ರೆ ರೋಡಲ್ಲಿ ನೀರ್ ಇರುತ್ತೆ ಸಣ್ಣಕ್ಕೆ ಸ್ಟೇರಿಂಗ್ ಮಾಡುವಾಗ. ಇಮ್ಯಾಜಿನ್ ಮಾಡಿ ಫುಲ್ ರೋಡಲ್ಲಿ ಫುಲ್ ನೀರ್ ಇದ್ದಾಗ ನಾವ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾಗಲ್ಲ. ಸೊ ಅಲ್ಲಿ ಹೋಗುವಂತ ಜಾಗದಲ್ಲಿ ಏನೋ ಮುಳ್ಳು ಅಥವಾ ಬೇರೆ ಕಬ್ಬನ ಏನಾದ್ರು ಇದ್ರೆ ಟೈರ್ ಚೆನ್ನಾಗಿಲ್ಲ ಅಂದ್ರೆ ಪಂಕ್ಚರ್ ಆಯ್ತಂದ್ರೆ ಆ ಟೈಮಲ್ಲಿ ಏನ್ ಮಾಡ್ಬೋದಲ್ಲ ನಾವು, ಏನ್ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನೀರೆಲ್ಲ ಜಾಸ್ತಿ ಆಗಿ ಕಾರೊಳಗೆ ನೀರ್ ಬಂದ್ರೆ ತುಂಬಾ. ಇವಾಗ ಲಾಸ್ಟ್ ಇಯರ್ ಮಳೆ ಟೈಮಲ್ಲಿ ಮೈಸೂರು ಎಕ್ಸ್ಪ್ರೆಸ್ ವೇ ಅಲ್ಲಿ ಒಂದು ಕಾರ್ ಒಂದು ಸ್ವಿಫ್ಟ್ ಒಂದು ಆಕ್ಸಿಡೆಂಟ್ ಆಗೋ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು. ತಣ್ಣಿಗಳು ತುಂಬಾ ಸ್ಪೀಡ್ ಅಲ್ಲಿ ಬರ್ತಾರೆ, ನೀರು ಇರೋಕಾಗ ಇದ್ರ ಮೇಲೆ ತುಂಬಾ ಸ್ಪೀಡ್ ಆಗಿ ಹೋಗ್ತಾರೆ, ಟಾಪಲ್ ಆಗುತ್ತೆ ಗಾಡಿ. ಓಕೆನಾ? ಸೊ ಅದೇನಂದ್ರೆ ಅದು ಟೈರ್ ರಿಲೇಟೆಡ್, ಆ ಟೈರ್ ಪ್ಯಾಟರ್ನ್ ಇದೆ, ಆ ತರ ಕಟ್ ಆಗಬಾರ್ದು ಅಂತ ಅದೆಲ್ಲ ಇದೆ. ಅಷ್ಟು ಡೀಪ್ ಆಗಿ ಹೋಗದೇ ಇದ್ರು ಬಟ್ ಟೈರ್ ಅಟ್ ಲೀಸ್ಟ್ ಸ್ವಲ್ಪ ಥ್ರೆಡ್ ಇರಬೇಕು. ಫ್ರಂಟ್ ವೀಲ್ ಹ್ಯಾಚ್ ಬ್ಯಾಕ್ ಸೆಡಾನ್ ಎಲ್ಲ ಫ್ರಂಟ್ ವೀಲ್ ಡ್ರೈವ್ ಇಲ್ಲಿ ಒಂದು ಪ್ರೀಮಿಯಂ ವೆಹಿಕಲ್ ಅಂದ್ರೆ ರಿಯರ್ ವೀಲ್ ಡ್ರೈವ್ಸ್ ಬರುತ್ತೆ ಕೆಲವೊಂದು, ಬಟ್ ಫ್ರಂಟ್ ವೀಲ್ಗೆ ಚೆನ್ನಾಗಿರೋ ಟೈರ್ ಹಾಕೊಂಡು ಟೈರ್ ರೊಟೇಟ್ ಮಾಡ್ಕೊಂಡು ನೀಟಾಗಿ ಇರ್ಬೇಕು. ಬ್ಯಾಕ್ ವೀಲ್ ಸ್ವಲ್ಪ ಹೋಗಿದ್ರು ಪರವಾಗಿಲ್ಲ, ಬಟ್ ಫ್ರಂಟ್ ವೀಲ್ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಸ್ಟೇರಿಂಗ್ ಸ್ಟೇರಿಂಗ್ ಸ್ಟೆಬಿಲಿಟಿ ಎಲ್ಲ ಬರುವಂತದ್ದು. ಸೊ ಇದಿಷ್ಟು ಇರುವಂತ ನಾವು ಫ್ರೀಚರ್ ಓಡೋದಕ್ಕಿಂತ ಮುಂಚೆ ಇಷ್ಟು ನೋಡಿ ಆಯ್ತು. ಅಲ್ಲಿ ರೈಟ್ ಅರೌಂಡ್ ಒಮ್ಮೆ ನೋಡ್ಕೊಳ್ಳಿ, ನೀರೆಲ್ಲಾದ್ರೂ ಇಳಿತಾ ಇದೆಯಾ ಗಾಡಿ ಒಳಗಡೆ, ಗೊತ್ತಿರುತ್ತೆ ವಾಶ್ ಮಾಡುವಾಗ ಏನಾದ್ರು ಗಾಡಿ ಒಳಗಡೆ ನೀರು ಇಳಿಬಾರ್ದು ಅದು ನೋಡ್ಕೊಳ್ಳಿ. ಆ ತರ ಏನಾದ್ರೆ ರೈನ್ ವೈಸರ್ಸ್ ಅನ್ನ ಯೂಸ್ ಮಾಡಿ ಡೋರಿಗೆ, ಅದೆಲ್ಲ ಅವಾಯ್ಡ್ ಮಾಡುತ್ತೆ ನೀರು ಇಳಿಯೋ ಸಿಚುವೇಶನ್ ಗಾಡಿ ಒಳಗಡೆ ಹೋಗೋದನ್ನ. ಇದಿಷ್ಟು ಕ್ಲೀನ್ ಆಗಿಟ್ಕೊಂಡು ನೀವು ಅಪ್ಪರ್ ಲಾಂಗ್ ಡ್ರೈವ್ ಹೈವೇ ಡ್ರೈವ್ಗೆ ಇಷ್ಟು ರೆಡಿ. ಅದು ಬಿಟ್ಟು ಈಗ ನಾವು ಈಗ ಇಲ್ಲೇ ಅಂತ ಅನ್ಕೊಳ್ಳಿ, ಬ್ಯಾಂಗ್ಳೂರಲ್ಲಿ ಇದಿಷ್ಟು ಫ್ರೀ ಚೆಕ್ ಆಯ್ತು. ಸೊ ಈಗ ನೀರು ಬಂತು, ಈಗ ಫ್ಲೋರ್ ಲೆವೆಲ್ಗೋ ಇಲ್ಲ ಅದಕ್ಕಿಂತ ಜಾಸ್ತಿನೋ ಬೇಸ್ಮೆಂಟ್ ಅಲ್ಲಿ ಪಾರ್ಕ್ ಮಾಡಿದಾಗ ಸಡನ್ ಆಗಿ ಮಳೆ ಬಂತು, ಹೊರಗೆ ತೆಗಿಯೋಕ್ಕಾಗಿಲ್ಲ, ಆ ಟೈಮಲ್ಲಿ ನೀರು ಅದರೊಳಗೆ ಬಂತು ಅಂತ ಇಟ್ಕೊಳ್ಳಿ. ಸೊ ಈಗ ಫ್ಲೋರ್ ಲೆವೆಲ್ಗೆ ಬಂದ್ರೆ ನಾವು ಏನ್ ಮಾಡ್ಬೇಕು? ಸೊ ಇವಾಗ ಇಮ್ಯಾಜಿನ್ ಮಾಡಿ ಗಾಡಿ ಒಂದು ಅರ್ಧದ ಲೆವೆಲ್ ಅಂದ್ರೆ ಒಂದು ಬೋನೆಟ್ ಲೆವೆಲ್ಗೆಲ್ಲ ನೀರು ಬಂತು, ಇದು ನೀವು ರನ್ನಿಂಗ್ ಅಲ್ಲಾದ್ರೂ ಸರಿ ಯಾವ್ದ್ರಲ್ಲೇ ಸರಿ ಆ ಲೆವೆಲ್ಗೆ ಚಿಕ್ಕ ಗಾಡಿಗಳು ಅಂದ್ರೆ ಸೆಡಾನ್ ಹ್ಯಾಚ್ ಬ್ಯಾಕ್ ಅಂದ್ರೆ ಆ ಲೆವೆಲ್ಗೆ ಬಂದ್ರೆ ಕಷ್ಟನೇ. ಬಟ್ ಈ ನಿಲ್ಲಿಸಿರೋ ಅಲ್ಲಿ ಬಂದ್ರೆ ಫಸ್ಟ್ ನೀವು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಈ ಆನ್ ಮಾಡೋಕ್ಕೆ ಹೋಗ್ಬೇಡಿ, ಗಾಡಿ ಹಂಗೆ ಟೋ ಮಾಡಿಸಿ ನಿಯರೆಸ್ಟ್ ಸರ್ವಿಸ್ ಸೆಂಟರ್ಗೆ. ಅಲ್ಲಿ ಬೇಸಿಕಲಿ ಏನ್ ಚೆಕ್ ಮಾಡ್ತೀವಿ ಅಂದ್ರೆ ನಾವೇನ್ ಚೆಕ್ ಮಾಡಿದ್ರೆ ಏರ್ ಫಿಲ್ಟರ್ ಲೆವೆಲ್ಗೆ ನೀರು ಬಂದಿದ್ರೆ, ಏರ್ ಫಿಲ್ಟರ್ ಒಳಗಡೆ ನೀರು ಬಂದಿದ್ರೆ ತುಂಬಾ ಕ್ರಿಟಿಕಲ್ ಅಂತ. ಬಟ್ ಮೇಜರ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಇಂಜಿನ್ ಒಳಗಡೆ ನೀರು ಹೋಗಿರ್ಲಿ, ಯಾಕಂದ್ರೆ ಸ್ಟಾರ್ಟ್ ಆಗಿಲ್ಲ, ವ್ಯಾಲ್ವ್ ಇರುತ್ತೆ, ವ್ಯಾಲ್ ನೀರನ್ನ ಒಳಗಡೆ ಹೋಗಿರ್ಲಿ, ಒಳಗಡೆ ಹೋಗಿದ್ರೆ ಮಾತ್ರ ಪ್ರಾಬ್ಲಮ್. ಸೊ ಅದೇ ರೀತಿ ಸೈಲೆನ್ಸರ್ ಬಿಚ್ ಕ್ಲೀನ್ ಮಾಡ್ತಾರೆ. ಸೊ ಈ ತರ ಅಂತದ್ ಅಂದ್ರೆ ಮೇಜರ್ ಆಗೋದನ್ನ ನೀವು ತಪ್ಪಿಸ್ಬೋದು. ಗಾಡಿ ಸ್ಟಾರ್ಟ್ ಮಾಡೋದಕ್ಕೆ ಹೋದ್ರೆ ತುಂಬಾ ಮೇಜರ್ ಆಗ್ಬಿಡುತ್ತೆ, ಅಂದ್ರೆ ಒಂದ್ 2000 ಕೆಲಸನ ನೀವು 40,000-60,000 ಮಾಡಿಸೋಂಗ್ ಇರುತ್ತೆ. ಸೊ ಆ ರೀತಿ ಇರುವಂತದ್ದು. ಸೊ ಸ್ಟಾರ್ಟ್ ಮಾಡಕ್ ಹೋಗ್ಬಾರ್ದು ಆದಷ್ಟು. ಫ್ಲೋರ್ ಲೆವೆಲ್ ಅಂದ್ರೆ ಓಕೆ, ಫ್ಲೋರ್ ಅಂದ್ರೆ ಆ ವೀಲ್ ಆ ಫ್ಲೋರ್ಗೆ ಟಚ್ ಆಗುವಷ್ಟು ನೀರು ಇದೆ, ನೀವು ಸ್ಟಾರ್ಟ್ ಮಾಡಿ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಸೈಲೆನ್ಸರ್ ಒಳಗಡೆ ನೀರು ಇರಬಾರ್ದು ಅಥವಾ ಏರ್ ಫಿಲ್ಟರ್ ಒಳಗಡೆ ನೀರು ಇರ್ಬೋದು. ಇದಿಷ್ಟು ಅಂದ್ರೆ ಮೇಜರ್ ಆಗಿ ನೀರು ಇಂಜಿನ್ ಒಳಗಡೆ ಹೋಗುವಂಥದ್ದು ಈ ಏರಿಯಾದಿಂದ. ಇವಾಗ ಕೆಲವೊಂದು ವೆಹಿಕಲ್ ಎಲ್ಲ ಮಾಡ್ಯೂಲ್ಸ್ ಎಲ್ಲ ಇರುತ್ತೆ, ತುಂಬೋತಿದ್ರೆ ಮಾತ್ರ ಪ್ರಾಬ್ಲಮ್ ಬರುತ್ತೆ, ಒಮ್ಮೆ ಜಸ್ಟ್ ಆಗಿ ಹೋದ್ರೆ ಏನು ಆ ತರ ಪ್ರಾಬ್ಲಮ್ ಬರಲ್ಲ. ಇವಾಗ ಪ್ರೀಮಿಯಂ ವೆಹಿಕಲ್ ಅಂದ್ರೆ BMW ಅಂತದೆಲ್ಲ ಗಾಡಿ ಅಂದ್ರೆ ಕೆಳಗಡೆ ಎಲೆಕ್ಟ್ರಾನಿಕ್ ಪವರ್ ಸ್ಟೇರಿಂಗ್ ಇರುತ್ತೆ, ಪವರ್ ಸ್ಟೇರಿಂಗ್ ಒಂದು ಗೇರ್ ಬಾಕ್ಸ್ ಇರುತ್ತೆ, ಅದ್ರೊಳಗಡೆ ಅದು ಫ್ಲೋರ್ ಲೆವೆಲ್ ಅಲ್ಲೇ ಇದೆ. ಆ ಲೆವೆಲ್ ಅಲ್ಲಿ ಏನಾದ್ರು ಅದ್ರೊಳಗೆ ನೀರು ಹೋದ್ರೆ ಪವರ್ ಸ್ಟೇರಿಂಗ್ ವರ್ಕ್ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ, ತುಂಬಾ ಖರ್ಚಿದೆ. ಅದು ಆ ಗೇರ್ ಬಾಕ್ಸ್ 60,000 ರೂಪಾಯಿ ಇರುತ್ತೆ. ಸೊ ಆ ತರ ಇರುವಂತದ್ದು. ಇನ್ನೊಂದ್ ಏನಂದ್ರೆ ಈಗ ಹೈವೇ ಲಿಂತ ಮಾತ್ರ ಅಲ್ಲ, ಬ್ಯಾಂಗ್ಳೂರಲ್ಲೂ ಅಷ್ಟೇ ನೀರೆಲ್ಲ ತುಂಬಾ ನಿಂತಿರುತ್ತೆ, ತುಂಬಾ ಜನ ಅದನ್ನ ಕ್ರಾಸ್ ಮಾಡ್ತಾರೆ. ಸೊ ಕ್ರಾಸ್ ಮಾಡುವಂತ ಟೈಮಲ್ಲಿ ನಾವು ಯಾವ ರೀತಿ ಪ್ರಿಕಾಷನ್ಸ್? ಇದರಲ್ಲಿ ಒಂದು ನನಗೆ ಗೊತ್ತಿರೋ ಪ್ರಕಾರ ಅಂದ್ರೆ ನಾನು ತುಂಬಾ ಓಡಾಡ್ತಾ ಇರ್ತೇನೆ ಹೈವೇ, ಮಂಗಳೂರು ಬೆಂಗಳೂರು ಅಥವಾ ನನ್ನ ಊರಿಗೆ ಆ ಕಡೆ ಎಲ್ಲ ಓಡಾಡ್ತಾ ಇರ್ತೇನೆ. ಸೊ ನನಗೆ ಪರ್ಟಿಕ್ಯುಲರ್ಲಿ ಏನು ಫೀಲ್ ಅನ್ಸಿದೆ ಅಂದ್ರೆ ಮೂರ್ ತರ
ಅಷ್ಟು ಲಿಫ್ಟ್ ಆಗುತ್ತೆ ವೀಲು. ಅದನ್ನೇನು ತುಂಬಾ ಜಾಸ್ತಿ ಇದ್ರೆ ಗಾಡಿ ನಿಮ್ಮ ಕೈಯಲ್ಲಿ ನಿಲ್ಲಲ್ಲ. ಓಕೆ, ಸ್ಟೇರಿಂಗ್ ನಿಮ್ಗೆ ಹೇಳಿದಂಗೆ ಕೇಳಲ್ಲ. ಸೊ ಅದನ್ನ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೇಕು, ಅದೊಂದೇ ಆಪ್ಷನ್ನು. ಆಮೇಲೆ ಇಂಡಿಕೇಟರ್ಸ್, ಫೋರ್ ವೇ ಇಂಡಿಕೇಟರ್ಸ್, ಲೇನ್ ಚೇಂಜ್ ಮಾಡೋವೆಲ್ಲ ಕಂಪಲ್ಸರಿ ಯೂಸ್ ಮಾಡಿ ಮಳೆಯಲ್ಲಿ. ಯಾವುದೇ ರೀತಿ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ಬಾರ್ದು, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಪ್ರಾಬ್ಲಮ್ ಖಂಡಿತ ಬರುತ್ತೆ. ಎರಡನೇದು ಬಂದ್ಬಿಟ್ಟು ಇವಾಗ ನೀವು ವಾಟರ್ ಫ್ಲಾಗಿಂಗ್ ಅಂದ್ರೆ ವಾಟರ್ ಫ್ಲಾಗ್ ಆಗಿರೋದು, ಅಂದ್ರೆ ಇವಾಗ ಬೆಂಗಳೂರಲ್ಲೆಲ್ಲ ಅದು ಮೇಜರ್ ನಿಂತಿದೆ, ನಿಂತಿರುತ್ತೆ, ರೋಡ್ ನಿಂತಿದೆ, ಹರಿಯಲ್ಲ, ನೀರು ಹರಿಯಲ್ಲ, ನೀರು ಹರಿಯಲ್ಲ, ಏನಿಲ್ಲ, ಫ್ಲೋ ಇಲ್ಲ, ಏನಿಲ್ಲ, ಹಂಗೆ ಇದೆ. ನೀವು ಎನ್ಶೂರ್ ಮಾಡ್ಕೊಳ್ಳಿ, ಸ್ಟೋರ್ ಲೆವೆಲ್ ಇಲ್ಲಿ ಇದ್ರೆ ವೆಹಿಕಲ್ ನೀವು ಪಾಸ್ ಆಗ್ಬೋದು, ಏನು ವರಿ ಮಾಡ್ಬೇಕಾಗಿಲ್ಲ. ಬಟ್ ಎಂಜಿನ್ ಫಸ್ಟ್ ಅಥವಾ ಸೆಕೆಂಡ್ ಗೇರಲ್ಲಿ ಗಾಡಿ ಆಫ್ ಆಗ್ಬಾರ್ದು, ಆಫ್ ಆಗ್ಬಾರ್ದು. ಸ್ವಲ್ಪ ನೀರು ಜಾಸ್ತಿ ಇದ್ರೂ ಏನು ಪ್ರಾಬ್ಲಮ್ ಬರಲ್ಲ, ಗಾಡಿ ಆಫ್ ಆಗ್ಬಾರ್ದು ಅಷ್ಟೇ. ನಿಮ್ಗೆ ಅಪ್ ಟು ಎಲ್ಲಿ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಆ ಕೆಳಗಡೆ ಇವಾಗ ಆ ಫ್ರಂಟ್ ವೀಲ್ ಏನಿದೆ ಆ ಲೆವೆಲ್ ವರೆಗೂ ಆರಾಮ್ಸೆ ಹೋಗ್ಬೋದು. ಬಟ್ ನೀವು ಅಷ್ಟು ಕಾನ್ಫಿಡೆನ್ಸ್ ಆಗಿರ್ಬೇಕು, ಯಾವುದೇ ಕಾರಣಕ್ಕೂ ಗಾಡಿ ಆಫ್ ಆಗ್ಬಾರ್ದು. ಆಫ್ ಆಯ್ತು ಅಂದ್ರೆ ಮುಗೀತು, ಇಳಿದು ತಳ್ಳಂಗಿಲ್ಲ. ತಳ್ಳಂಗಿಲ್ಲ, ಏನ್ ಮಾಡಕ್ಕೆ, ಕೆಲವೊಂದೆಲ್ಲ ಬಸ್ ಎಲ್ಲ ನೋಡಿದಿವಲ್ಲ ಲೆವೆಲ್ ಅಲ್ಲಿ ಹೋಗ್ತಾರೆ, ಅಲ್ಲೇ ಅಲ್ಲೇ ಇರುತ್ತೆ, ಆಫ್ ಆಗ್ಬೋದು. ಫಸ್ಟ್ ಅಥವಾ ಸೆಕೆಂಡ್ ಗೆ ಯಾವುದೇ ಕಾರಣಕ್ಕೂ ಬೇರೆ ಗೇರಲ್ಲಿ ಹೋಗ್ಬೋದು, ಅಷ್ಟಲ್ಲಿ ಇದ್ರೆ ಸೂಪರ್. ಮತ್ತೆ ಹೈವೇಲ್ ಅದೇ ಹೇಳ್ದಂಗೆ ಡಿವೈಡರ್ ಪಕ್ಕ ನೀವು ಆದಷ್ಟು ಅವಾಯ್ಡ್ ಮಾಡಿ, ಯಾಕಂದ್ರೆ ನೀವು ಖಂಡಿತ ಒಂದು 80 ಸ್ಪೀಡ್ ಅಲ್ಲಿ ಇರ್ತೀರಾ, ಗೊತ್ತಿರಲ್ಲ ಡಿವೈಡ್ ಎಲ್ಲಿ ಇದೆ, ಡಿವೈಡರ್ ಎಲ್ಲಿ ಇದೆ, ಏನು ಅನ್ನೋದಕ್ಕಿಂತ ನೀರು ಕ್ಲಾಗಿಂಗ್ ಎಷ್ಟಿದೆ ನಿಮ್ಗೆ ಗೊತ್ತಿಲ್ಲ. ಕೆಲವೊಂದು ಕಡೆ ರೋಡ್ ಸ್ವಲ್ಪ ಸ್ಲ್ಯಾಂಟ್ ಇರುತ್ತೆ, ನೀರು ಸ್ವಲ್ಪ ಸ್ಟ್ರೆಚ್ ಅಲ್ಲಿ ಇರುತ್ತೆ, ಅದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇದೀರ ಅಂದ್ರೆ ಖಂಡಿತ ನಿಮ್ ಕೈಲಿ ಸ್ಟೇರಿಂಗ್ ಇರಲ್ಲ. ಸ್ಟೇರಿಂಗ್ ಅಂದ್ರೆ ನಿಮ್ಗೆ ಕಂಟ್ರೋಲ್ ಇರಲ್ಲ, ಕಂಟ್ರೋಲ್ ಇರಲ್ಲ, ಫ್ಲೋಟ್ ಆಗುತ್ತೆ. ಸುಮ್ಮನೆ ಏನಾಗೋದಕ್ಕಿಂತ ಅದು ಕಟ್ ಮಾಡಿ ಹೋಗೋ ಜಾಗ ಇದ್ರೆ ಕಟ್ ಮಾಡಿ ಹೋಗಿ, ಇಲ್ಲಾಂದ್ರೆ ನಿಧಾನಕ್ಕೆ ಹೋಗಿ ಸ್ಲೋ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಆತರ ಇದಿಷ್ಟು ಗಾಡಿ ಓಡಿಸ್ಬೇಕಾದ್ರೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಏನು ಬೆಳೆ ಹೇಳ್ಬೇಕಂದ್ರೆ, ನೀವು ಖಂಡಿತ ರೈನಿ ಸೀಸನ್ ಇವಾಗಂತೂ ಬ್ಯಾಂಗ್ಳೂರಲ್ಲಿ ವೆದರ್ ಪ್ರೆಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ, ಖಂಡಿತ ಗಾಡಿಗೆ ಅಂಡರ್ ಚಾರ್ಜಿ ಕೋಟಿಂಗ್ ಮಾಡಿಸ್ಕೊಡಿ. ಅಂಡರ್ ಚಾರ್ಜಿ ಕೋಟಿಂಗ್ ಏನಕ್ಕಂದ್ರೆ ರಸ್ಟಿಂಗ್ ಪ್ರಿವೆಂಟ್ ಮಾಡಬೇಕು. ಓಕೆ, ನಿಮ್ಗೆ ಗಾಡಿ ನಿಲ್ಲಿಸ್ತಾ ಇದ್ದೀರಾ, ನಿಮ್ಮದ್ರ ಪಾರ್ಕಿಂಗ್ ಏರಿಯಾ ಎಲ್ಲ ನೀರ್ ನಿಲ್ತಾ ಇದೆ ರೋಡಲ್ಲಿ, ಅಲ್ಲಿ ನಿಲ್ಲಿಸ್ತಾ ಇದ್ರೆ ಗಾಡಿನ ಬೇಸ್ಮೆಂಟ್ ಅಲ್ಲಿ ಎಲ್ಲಾದ್ರೂ, ಇವಾಗ ಏನಾದ್ರು ಒಂದು ಸಣ್ಣ ಸ್ಕ್ರಾಚ್ ಆಯ್ತು, ಇವಾಗ ಹಂಪಿದೆ ಬೆಂಗಳೂರಲ್ಲಿ ಬೇಜಾರು, ಇದಕ್ಕಿಂತ ಮುಂಚೆ ಓಡಾಡಿರ್ತೀರಾಗ ಎಲ್ಲಾದ್ರೂ ಒಂದ್ ಕಡೆ ಟಚ್ ಆಗಿರುತ್ತೆ, ಅದೇ ಆ ಪೇಂಟ್ ಹೋಗಿರುತ್ತೆ, ನೀರು ಟಚ್ ಆಗುತ್ತೆ, ಅದಕ್ಕೆ ಅಲ್ಲಿ ರಸ್ಟ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮೊದಲು ನೀವೇನ್ ಮಾಡ್ಕೋಬಹುದು, ಕೋಟಿಂಗ್ ಒಂದು ಮಾಡ್ಕೊಳ್ಳಿ, ಅಂಡರ್ ಚಾರ್ಜ್ ಕೋಟಿಂಗ್ ಮಾಡ್ಕೊಳ್ಳಿ, ಆರಾಮಾಗಿ. ಸೊ ಇದಿಷ್ಟು ಒಂದು ಫ್ಲಡ್ ಬಂದಾಗ ಬರೋದಕ್ಕಿಂತ ಮುಂಚೆ ಬರೋವಾಗ ಬಂದಾದ್ಮೇಲೆ ಏನೇನು ಮಾಡ್ಬೇಕಂತ ಮೇನ್ ಆಗಿರುವಂತ ಒಂದು ವಿಷಯಗಳು. ಸೊ ಇದನ್ನ ಮಾಡೋದಕ್ಕೆ ಯಾವುದೇ ಏನ್ ಹೇಳಿ ಮೆಕ್ಯಾನಿಕ್ ಆಗ್ಬೇಕಂತಲ್ಲ, ಇದೆಲ್ಲ ನಿಮ್ಮ ಒಂದು ಪ್ರಿಕಾಷನ್ಸ್ ಇಂದ, ನಿಮ್ಮ ಒಂದು ಎಚ್ಚರಿಕೆ ಇದ್ರೆ ಸಾಕು, ಇದನ್ನೆಲ್ಲ ನೀವು ನಿಮ್ಮ ಒಂದು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಅದನ್ನ ನೀವು ರಕ್ಷಣೆ ಮಾಡ್ಬೋದು ಅನ್ನೋದು ಇವತ್ತಿನ ಈ ಒಂದು ವಿಷಯದ ಮೇನ್ ಆಗಿರೋದು ತಿರುಳು ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಒಂದು ವಿಷಯದ ಬಗ್ಗೆ. ಸೊ ತುಂಬಾ ಹೆಲ್ಪ್ ಆಯ್ತು, ಒಂದು ಎಕ್ಸ್ಪರ್ಟೀಸ್ ಮಾತು ಸಿಕ್ಕಿದಾಗ ನಮಗೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಅದೇ ಇವಾಗ ತುಂಬಾ ಜನರಿಗೆ ಗೊತ್ತಾಗಿರುತ್ತೆ ಏನೇನು ಮಾಡ್ಬೇಕು, ಏನೇನು ಮಾಡಬಾರ್ದಂತ. ಸೊ ನೀವೇನಾದ್ರೂ ಈ ರೀತಿ ಫ್ಲಡ್ ಇಂದ ನಿಮ್ಮಲ್ಲಿ ಏನಾದ್ರು ಪ್ರಾಬ್ಲಮ್ ಏನಾದ್ರು ನಿಮ್ ಕಾರಿ ಆಗಿದ್ರೆ ಅದನ್ನು ಕೂಡ ತಿಳಿಸಿ, ಅದನ್ನ ಯಾವ ರೀತಿ ನೀವು ಅದನ್ನ ಸಾಲ್ವ್ ಮಾಡಿದ್ರು ಅಂತ ತಿಳಿಸಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಈ ಒಂದು ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ, ಅಂಡ್ ನಿಮ್ಮ ಒಂದು ಪ್ರೀತಿ ಪಾತ್ರಕ್ಕೆ ಇದು ಖಂಡಿತ ಶೇರ್ ಮಾಡಲೇಬೇಕು, ಅಂಡ್ ಅದೇ ರೀತಿ ನಮ್ಮ ಡ್ರೈವ್ ಸ್ಪೋಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವೇಳೆ ಮತ್ತೆ ಸಿಗೋಣ. ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್ ಆಫ್.